ಈ ಕರೆಂಟ್ ತಯಾರಾಗಬೇಕಾದ್ರೆ ಎಲ್ಲಿ ತಯಾರಾಗಿ ನೋಡ ಭ ನಿನಗೊಂದು ಭ್ರಮೆ ಬಡದ ಹೆಂಗ ಹೆಂಗ ಭ್ರಮೆ ಬಡದ ಅಂದ್ರ ಈ ನೀರಂದ್ರ ನೀ ಹೆಣ್ಣೇನ್ ಹೇಳ್ತಿಲ್ಲ ನೀರ್ ಅಂದ್ರೆ ಹೆಣ್ಣಲ್ಲ ಯಾ ಪುರಾಣದಾಗೂ ಇಲ್ಲ ಹೌದು ಹೌದು ನೀ ಬೇಕಾದಾಗ ನೋಡು ಮೂಲ ಸ್ತಂಭ ಓದಿ ನೋಡು ಬ್ರಹ್ಮಾಂಡ ಪುರಾಣ ಓದಿ ನೋಡು ಹದಿನೆಂಟು ಪುರಾಣ ಓದಿ ನೋಡು ಏನು ನೋಡ್ಕೋತೀನಿ ನೋಡ್ಕೋ ಏನು ಬೇಕಾದ ಓದಿದ್ರು ಸಹಿತ ನೀರನ್ನು ವಸ್ತು ಏನದಪ್ಪ ಅಂತಂದ್ರ ಗಂಡದ ನೋಡ್ತಮ್ಮ ಹಿಂಗೈತಿ ಏನಾಗ್ಯದ ಮೇಘರಾಜ ಗಂಡ ಹಿರಿಯರು ಹೇಳ್ತಾರಲೇ ಹೇಳ್ತಾರಲೇ ಮತ್ತೆ ಹೆಣ್ಣು ಹೆಂಗ್ತಾಳು ಎಲ್ಲಿ ಮಾತಿದೆ ಮೇಘರಾಜ ಗಂಡದ ನೀರಂಬ ಶಬ್ದ ಗಂಡ ಐತಿ ಹೌದ್ರಲ್ಲೇ ಈಗ ಹೆಣ್ಣಿನಲ್ಲಿ ಏನು ಸಮದೂ ಇಲ್ಲ ಯಾಕಂದ್ರೆ ನೋಡು ಭಾಯಿ ನಿನಗೆ ಹೇಳ್ತನ ಒಂದು ಉದಾಹರಣೆ ಹೇಳಪ್ಪ ನೋಡು ಮೇಘರಾಜ ಮೆಹಾಲ ಗಂಡದಾನ ಹೌದಿಲ್ಲ ಕೆಳಗೆ ಬಂದು ಕೊಡ್ಲೇನ ಗಂಗಾ ಕಳ ಹತ್ರ ನನಗೆ ಹೇಳ್ತಾಳ ನಿನ್ನೆ ಅಂದಾಳ ಅಂದಾಳು ನೋಡು ಅದು ಹೆಂಗೆ ಹೆಂಗ ನಿನಗೆ ಹೇಳ್ತನ ಮಾತಿನ ಅರ್ಥ ಹೆಂಗ ಹೇಳಪ್ಪ ನೋಡು ಮೇಘರಾಜ ಬಾಂಧಕ ಭೂಮಿಗೆ ಬಿದ್ದಾಗ ಹೌದು ಹಣಿ ಹಣಿ ಕೂಡಿ ಕೆರೆಯಿಂದ ಎಲ್ಲಿ ಹೋಗ್ತದ ಮಸ್ತರ ಹಳ್ಳ ಸೇರ್ತದ ಹಳ್ಳಕ್ಕೆ ಹೋಗ್ತದ ಹಾಳು ಹಾಳು ಹೋಗಿ ಎಲ್ಲಿ ಸೇರ್ತೈತಿ ಹೊಳಿಗಿ ಹಾಳು ಹಾಳ ಸಿ ಹಾಳಾಳ ಕೂಡ ಹೊಳಿಗೆ ನೀ ಅವಸರ ಮಾಡಬೇಡ ಹಾಳ ಹಾಳ ಕೂಡಿ ಎಲ್ಲಿ ಹೋಗ್ತೈತಿ ಅಂದ್ರ ಸರವರ ಸೇರ್ತೈತಿ ಓಹ್ ಸರೋವರ ಸರವರ ಸರೋವರ ಕೂಡಿ ಎಲ್ಲಿ ಸೇರ್ತೈತಿ ಹೋಗಿ ಕೇರಂದ ನದಿ ಸೇರ್ತೈತಿ ಓಹೋ ನದಿ ಸೇರ್ತಿ ಈಗ ನದಿ ನದಿ ಕೂಡಿ ಕೇರಂದ ಎಲ್ಲಿ ಸೇರ್ತು ಹೋಗಿ ಸಮುದ್ರ ಸಮುದ್ರನಾಥಕ್ಕೆ ಸೇರ್ತೈತಿ ಏನ ಸಮುದ್ರ ಸಮುದ್ರನಾಥ ಅಂದ್ರೆ ಹೆಣ್ಣು ಆದವ ಏನ್ ಗಂಡ ಗಂಡಲ್ಲ ತಮ್ಮ ಮತ್ತೆ ನಿಮ್ಮ ಹೆಂಗ್ ಹೆಣ್ಣಾಕ್ತ ಹಂಗ್ಯಾಂಗ ಈಗ ನಮ್ಮ ಅಣ್ಣುಗಳು ಅದಾರ್ಲೇ ಬಾರ ಐದು ದಿವಸ ಇರ್ಲಾಕಾಗಿ ಹಿಂದ್ ಐದು ದಿವಸ ಇರ್ಲಾಕಾಗಿ ಹೌದು ಏನೋ ಒಂದ್ ಎರಡ್ ಹನಿ ಬೆತ್ತುಳ್ಕೋ ಭೂಮಿಗೆ ಹೌದಾ ಏನಂತಾರು ಏ ಮಳಿ ಕಂದ ಅಂತ ಹೇಳ್ತಾರ ಏ ಹೇಳ್ತಾರಲ ಏನು ಇದು ಮೊದಲಿಂದ ಮಾತಾಡೋದು ಇದು ಹಿರಿಯರು ಮಾತಾಡುದು ಹಾ ಮಳಿ ಅಂದ್ರೆ ಕಂದ ಹಾಕೇತ ಇಲ್ಲ ಅಲ್ಲಿ ನಕ್ಷತ್ರಗಳು ಅವು ನಕ್ಷತ್ರ ಋತುಗಳು ಅಂತ ಹೇಳ್ತಾರ ಏನು ಋತುಗಳು 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 ಅವು ಇಪ್ಪತ್ತೇಳು ಋತುಗಳು ಬರ್ತಾವೆ ಋತುಗಳು ಅದ್ರ ಒಳಗೆ ಗಂಡಿದ್ದ ವಸ್ತು ಯಾವ್ದಪ್ಪ ಅಂತಂದ್ರೆ ಅಭಿಜಿತ್ ನಕ್ಷತ್ರ ಮಾತ್ರ ಗಂಡದ ಹೌದ್ ಕರೆಯಿಲ್ಲ ಅದಕ್ಕಾಗಿ ನನಗೆ ಹೇಳ್ತಾಳಾಕಿ ಏನಂತ ಹೇಳ್ತಾಳು ಏ ನಿಮ್ ಊರಾಗ ಹೋತುಗಳು ಕ್ವಾಣಗಳು ಹೋರಿಗಳು ಕಂದ ಹಾಕ್ತಾವೇನೋ ಅಂತ ಕೇಳ್ತಾಳಕಿ ಹುಚ್ಚಿ ಧಾರವಾಡದವಾಗ ನೀವು ಯಾಕಂದ್ರೆ ನೋಡ್ ಭಿ ಹ ನಿನ್ನೊಂದೊಂದು ವಿಷಯಗಳು ಬಹಳ ಚಂದ ಮಾತಾಡಿ ಹೌದಾ ಬಾಯ್ ಯಾರು ಸ್ವಲ್ಪ ಶಾಂತ ಕೊಡ್ರಿ ಯಾಕಂದ್ರೆ ನಿನ್ನ ವಿಷಯಗಳನ್ನ ಏನ್ ಹೇಳಿದ್ರೆ ಹೆಣ್ಮಗಳು ಹೇಳಿದ ಇಲ್ಲಿ ಚರ್ಚೆ ಮಾಡ್ಬೇಕಾಗ್ತದ ಹೆಣ್ಮಗಳಿಗೆ ಸ್ವಲ್ಪ ಅದಾಳ ಏ ಸಾಕಾ ಹೆಂಗ ಹೊಟ್ಟು ಹುರಿಕೆ ಅಂದ್ರೆ ಹಿಡಗಿಲ್ ತರ ಹೊಟ್ಟು ಯಾಕಂದ್ರೆ ನೋಡು ನಿನ್ನೊಂದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ ಆಗಿತ್ತು ನಿಮ್ಮ ಹತ್ತಿ ಅವರು ತೀರ್ಕೊಂಡಿದ್ರು ನೀವು ಹೂ ಹೂ ಹಾಕಿ ಬರಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಯಾಕಪ್ಪ ಅಂದ್ರ ನಿನ್ನೆ ಅವರ ಮ್ಯಾಲೆ ಆಗಿದ್ದ ಅವನ ಅಂತ ಹೇಳಿ ಕೇರೆಯಿಂದ ತಗೊಂಡಿದ್ದೇವು ತಗೊಂಡ ಕಾರ್ಯಕ್ರಮ ಮಾಡಿದೆವು ಯಾಕಪ್ಪ ಅಂತಂದ್ರೆ ನೋಡ್ರಿ ಅದ ಭಕ್ತಿ ಎಲ್ಲಿ ಇರ್ತೈತೆ ಅಲ್ಲಿ ದೇವರಂತರ ಪ್ರತ್ಯಕ್ಷ ಕೊಡ್ತಾನ ವಾಸವಾಗತ್ತೆ ಅವನ ಏಕಾಕಾರವಾಗಿ ಅವನ ಮೇಲೆ ದೃಢದಿಂದ ನಾವು ಭಕ್ತಿ ಇಟ್ಟಿವಂದ್ರಣ್ಣ ಭಾಷಾ ಬಾಂಧಕೆಯಿಂದ ಯಾವ ಮಹಿಳೆಯರ ಬಾಂಧವ್ಯ ಆಶೀರ್ವಾದ ಮಾಡೇ ಮಾಡ್ತಾನೋ ಹೌದ್ ನಿಮ್ಮಂತ ಹೆಣಮಕ್ಳು ಎಟ್ಟ ಹೇಳಿದ್ರೆ ಏನು ಎಟ್ ಕೇಳಿದ್ರೆ ಏನು ಏನು ನಡೆಯಂಗಿಲ್ಲ ಹೌದ್ ಹೌದು ಆಕೆ ಏನು ಹೇಳ್ತಾಳೆ ಗೊತ್ತೇನ್ರಿ ನಿನ್ನೇನು ಹೇಳ್ತಾಳ ತಮ್ಮ ಒಂದು ಸ್ವಲ್ಪ ಹಾಡಿಕಿ ನಾನು ಚಂದ ಅದು ಆಕಿಗೆ ಸಂಕಟ ಬಿತ್ತ್ರಿ ಒಳಗೆ ಬ್ಯಾರಿಗೀ ಹೆಣ್ಮಗಳಿಗೆ ಈ ವಿದ್ಯಾಗ್ರಿ ರೀ ಹಾಂ ಏನು ಹೇಳ್ತಾಳೆ ನನಗೆ ಏನು ಹೇಳ್ತಾಳೆ ಏ ಇವೆಲ್ಲ ಬಾರಿಸ್ಯಾಡುದು ಎಲ್ಲ ಹೆಣ್ಣಿಂದ ಬಾರಿಸಿ ದಪ್ಪ ಹೆಣ್ಣಿಂದ ಬಾರಸ್ತಿ ಪದ ಹೆಣ್ಣಿಂದ ಹಾಡ್ತಿ ಅಂತಾಳ ದಪ್ಪ ಎಲ್ಲ ಹೆಣ್ಣಿಂದ ಬಾರಿಸಾಡಾಕತ್ತೇನ್ ರೀ ಇವ್ ಅತ್ ನನಗೆ ಹೇಳ್ತಾಳೆ ಆಕೆಗೆ ಪ್ರಥಮದಲ್ಲಿ ನಿನಗೆ ಹೇಳ್ತಳು ನಿನ್ನ ಎಡಿ ಒಳಗೆ ಕಾಪಿ ಬಿದ್ದೈತಿ ನಿನ್ನ ಕಾಪಿ ತಗದ ಕೇಂದ್ರ ಮೊದಲು ನೀವು ಊಟ ಮಾಡೋದು ಕಲಿ ಸೂರ ಕೊಡ್ತಾ ಮೊದಲ ನೀ ಸೂರು ಕೊಡ್ಬೇಕಾದ್ರೆ ಏನು ಏನ ಪಾರ್ವತಿ ನಮಹ ಅಂತ ಕೊಡ್ತೀವೋ ಏನು ಹರಿ ಹರ ಅಂತ ಕೊಡ್ತೀವೋ ಮುಂದಿನ ಸಂದನ್ಯಾಗ ನನಗೆ ಬಂದ ಹೇಳಿ ಬಂದು ಹೇಳ್ಬೇಕಾದ ನೋಡು ಇವ್ರ ಹೆಣ್ಣುಮಕ್ಳು ಹಾಂ ಪ್ರಥಮದಲ್ಲಿ ನೀ ಸೂರು ಕೊಡ್ಬೇಕಾದ್ರೆ ಏನು ಕೊಡ್ತಾಳಪ್ಪ ಅಂದ್ರೆ ಏನು ಕೊಡ್ತಾಳೆ ನಮ್ಮ ಶಕ್ತಿ ಹತ್ರ ಕೊಡಬೇಕು ಏ ಶಕ್ತಿ ರಾತ್ ಕೊಡ್ಬೇಕ ಪಾರ್ವತಿ ಹತ್ರ ಕೊಡ್ಬೇಕ ಮತ್ತೆ ಇವ್ ಏನ್ ಅಂದ್ರೆ ಈ ಹೆಣ್ಮಕ್ಳಿಗೆ ಅವು ಒದರ್ಲಾಕ್ ಬರುದಿಲ್ಲಾ ಆ ಗುರುನು ಅವ್ರಗ್ ಕಲಿಸಿಲ್ಲ ಅದಕ್ಕಾಗಿ ನೋಡಬಲ್ಲ ಮಾತಾಡಕ್ ಹೋಗ್ಬೇಡ ಹರಿಹರನ್ ಹಿಡ್ಕೊಂಡಿ ಬಂದಂತದ ಇದ್ ಕಲಾ ಹೌದ್ ಐತ್ರಲ್ಲ ಈ ಕಲಾ ಮೊದಲು ಹೇಳಿ ಹುಡ್ತು ಕೇಳ ಯಾರ ಮನೆಯ ಹುಡ್ತು ಈ ಕಲಾ ಹುಟ್ಟಬೇಕಾದ್ರಾಕಿ ನೀನ್ ಕೇಳ ನೀ ಹೆಣ್ಣಿನ ಪದಾನ ಹಾಡ್ತಿ ಹಾ ಬಾರತಿ ಎಲ್ಲಾನು ಹೆಣ್ಣು ಮಾಡ್ತಿಪ್ಪ ಅಂದ್ರ ಅದಕ್ಕಾಗಿ ನೋಡ ಮಾಸ್ತರ್ ಈ ಒಟ್ಟು ಹೆಣ್ಣಿಂದ ಹಾಡಾಕ ಹೌದು ಹೆಣ್ಣಿಂದ ಹಾಡಾಕ ಬಂದಿ ಅಂದ್ರೆ ಇಲ್ಲಿ ನಮ್ಮ ಗಂಡಿನ ಅವ್ರ ಪದ ಮಾಡಿದ್ ನೀ ಕರೆ ಕರೆ ನಿಮ್ಮ ಹುಡ್ ಮಗಳಾದ್ರಿ ಹಾಡಲ್ಲ ನಮ್ಮ ಕರೆ ನೀ ನಾಗೇಶ ಬೆಳಸಿ ಹಾಡಕಿದ್ದ ಅಂದ್ರೆ ನಿಮ್ಮ ಅವ್ರ ಯಾರು ಅದಾರಲ್ಲ ಹೆಣ್ಣು ಹಾಡವ್ರ ನಿಮ್ಮ ಯಾರ ಕವಿಗಳು ಮಾಡ್ಯಾರಲ್ಲ ಇಲ್ಲ ಆ ಕವಿ ಮಾಡಿದ ಹಾಡ್ಬೇಕಿ ಇಲ್ಲೋ ಆಪಗಳ ಮಾಡ್ಯಾರ ಅದಕ್ಕೆ ಹಂಗಿರಂಗಿಲ್ಲ ಬಾಯಿ ಹಾ ಹಂಗೇಲ್ಲ ಮಾತಾಡಕ್ಕೆ ಹೋಗಬೇಡ ಅದಕ್ಕೆ ಏನು ಹೇಳ್ತಾಳು ನಿಮ್ಮ ಊರಾಗ ಹೊಂತ ಕಂದ ಹಾಕ ಯಾವ ತಂದಾಳ ಅದಕ್ಕೆ ನೋಡು ಯಾವಾಗಲೂ ಹೊಂತ ಕಂದ ಹಾಕಂಗಿಲ್ಲ ಯಾವ ಆಕಳು ಕಡಗಿನ ಕಳಗಿನ ಆಗಲಿ ಆಕಳನ ಮಣಕನ ಆಗಲಿ ಎಮ್ಮಿ ಮಣಕ ಇವ ಆಗ್ತಾವು ಅಕೆಟ್ಟು ಉಪ್ರಾಟಿ ಮಾತಾಡ್ತಾಳ ಅಕಿ ಚಂಡಿದ್ದಂಗೆ ಕಂದ ಹಾಕಬೇಕಲ್ಲ ಆ ಇವರ ಕಳಗಿನ ಹಾಕ್ತವ ತಮ ಅದು ಬಹಳ ವಿಚಾರ ಮಾಡಂಗಿಲ್ಲ ಹೌದು ಹೌದು ಯಾಕಪ್ಪ ಅಂದ್ರೆ ಜ್ಞಾನಿಗೋಳುದಾರ ಅವರು ಹೊತ್ತವ್ರೆ ಇಲ್ಲ ಸಭಾ ಎಲ್ಲ ಬಹಳ ಜ್ಞಾನಿ ಇಲ್ಲಿ ಎಷ್ಟೋ ಮಂದಿ ಕಲಾವಿದರ ಆಗಿ ಹೋಗ್ಯಾರ ಈ ಊರಾಗ ಏ ಹೋಗ್ಯಾರ್ ಏನಪ್ಪ ಈಗ ಬಂದಾಳ ಬರೀ ಹೂತ್ಗಳು ಹೂತ್ಗಳು ಎಲ್ಲಿ ಹೂಂತ್ಗಳು ಕಂದ ಮಾಸ್ತರ ಇಕೆ ಅಂತಾವ್ ನನ್ನ ಎಷ್ಟೋ ಬಂದ್ ಹೋಗ್ಯಾವ ಇಲ್ಲಿ ಚಪ್ಪನ್ ಮಂದಿ ಚಪ್ಪ ಮಾಡ್ ಬಂದೇ ಹೇಳ್ತಾಳಗ ಮತ್ತೇನ್ ಹೇಳ್ತಾಳು ಏ ಮೌಲಾಶಿಯ ಗತಿ ಬರ್ಸಂಗಿಲ್ಲ ನೀ ಮುಂದ ಯಾವ ಮಸಿ ಲಕ್ಷ್ಮಣ ಕತೆ ಬರ್ಸಂಗಿಲ್ಲ ಇಲ್ಲಿ ಯಾರ ಜೋಡಿ ಬಂದಿ ಹಾಡ್ಕಿಗಿ ಏ ಸುರೇಶನ್ ಕೂಡ ಈ ಕಾಂಬಾಗಿ ಹುಡುಗನ ಜೋಡಿ ಬಂದಿ ಅಂದ್ರೆ ಕಾಂಬಾಗಿ ಹುಡುಗನ ಜೋಡಿ ಕೆಲಸ ಮಾಡ್ಲಾ ಏ ಇಷ್ಟ ಅಲ್ಲ ಯಾಕೆ ನನಗತ್ತೆ ನಿನ್ನ ಕೆಲಸ ನಿಗಾಂಗಿಲ್ಲ ಏ ನಿಗೋದಲ್ಲ ನಿಗಾಂಗಿಲ್ಲ ನಿನಗ ನಿಗೋದಲ್ಲ ಈಗ ಮೊದಲ ಮಳಕಾಲ ಬುದ್ಧಿ ಮಳಕಾಲ ತಳಗು ಯಾಕಂದ್ರೆ ನೋಡ್ಬಾ ಏ ನಿನಗೆ ಎಷ್ಟು ಬುದ್ಧಿ ಕೊಟ್ಟಣ ಗುರು ನೀ ಕೆಲಸ ಮಾಡ್ಬೇಕು ಅಷ್ಟ ಅಷ್ಟ ನನಗೆ ಎಷ್ಟು ಗುರು ಬುದ್ಧಿ ಕೊಟ್ಟ ನಾನು ಕೆಲಸ ಮಾಡ್ಬೇಕು ಹೌದಾ ಇಲ್ಲಿ ಎಲ್ಲಾ ಇದನ್ನ ತೂಕ ತೆಗಿಯವ್ರು ಯಾರದಾರಪ್ಪ ಅಂತಂದ್ರೆ ಇಲ್ಲಿ ದೈವದವ್ರದ ದೈವನ ದೇವರ ಐತಮ್ಮ ಇಲ್ಲಿ ನಾನು ನೀನು ಅಂದ್ರೆ ಹೆಂಗಂದ್ರ ಸ್ಟಾಪ್ ಮಾಡೋನ್ರಿ ಇಲ್ಲಿ ನಾನು ನೀನು ಹೆಂಗಂದ್ರನಾ ಇಲ್ಲಿ ವಕೀಲರು ಇದ್ದಂಗ ನಾವ್ ಇಬ್ರು ಯಾರು ಕಾಂಬಗಿ ಸುರೇಶ್ ಗಂಡಸ್ ಹೋಗಿಲ್ಲ ವಿದ್ಯಾಶ್ರೀ ಮಶೀಮ್ ನಾಳ ಹೆಣ್ಣು ಹೋಗಿಲ್ಲ ಇಲ್ಲಿ ಕುದ್ದ್ರೆ ಹೆಂಗಪ್ಪ ಅಂತಂದ್ರ ಒಂದು ಕೋರ್ಟ್ ನಾಗ ಜಜ್ಮೆಂಟ್ ಕೊಡ್ತಾರಲ್ಲೇ ಜಜ್ ಹೌದ್ ಇಲ್ಲಿ ನ್ಯಾಯದ ತಕಡೆ ಯಾರ ಕೈ ಆಗೈತಿ ಪಾತಂದ್ರ ಒಟ್ಟು ಹಿರಿಯಾರ್ ಕೈ ಆಗೈತಿ ಕುದ್ದವ್ರ ಕೈಯಾಗೈತಾ ಅವ್ರು ವಿಚಾರ ಮಾಡ್ತಾರೆ ನೀನ್ ನನ್ನ ಬಗ್ಗೆ ಕೀಳು ಮಾತಾಡಬೇಡ ನೀನ ಬಗ್ಗೆ ಕೀಳು ಮಾತಾಡಂಗಿಲ್ಲ ನಿನಗೆ ಕಲಾ ಐತಿ ನೀ ಮಾಡಿ ತೋರಿಸ್ ನನಗೆ ಎಷ್ಟ ಗುರು ಬುದ್ಧಿ ಕೊಟ್ಟಲ್ಲ ನಾವ್ ಆಡಿ ನಡಿಲಿ ನಡೀಲಿ ಹಾ ಈ ಭೂಮಿಗೆ ಬಂದ ಬಳಿಕ ನಾನು ಯಾರು ಏನು ಕೃತಗಳು ಮಾಡ್ಬೇಕೈತಿ ಮಾನವನ ಧರ್ಮ ಬೇಕು ಧರ್ಮ ಬೇಕಾ ಯಾಕಪ್ಪ ಅಂದ್ರೆ ಪರಮಾತ್ಮ ಹುಡ್ಶಾನಪ್ಪ ಅಂತಂದ್ರೆ ನಾನು ಯಾರು ಏನು ಕ್ರತಗಳ ಮಾಡ್ಬೇಕೈತಿ ಇದು ಮಾನವನ ಧರ್ಮ ಬೇಕು ಮಗ ನಾವು ಹ್ಯಾಂಗ ಬಂದೆವು ಉಳುಕು ತಿಳ್ಕೊಳಿಕೆ ತಿಳ್ಕೊಳಿಗಂದ್ರ ತಾಳಲ್ಲೇ ಕೊಲ್ ಕೊಲ್ತ